ನಾನು ಅವತ್ತು ಹೇಳಿದ್ದು ಅಷ್ಟೇ, ಇವ್ರ ಬಗ್ಗೆ ಹೇಳಿದ್ನ, ಇವರಲ್ಲಿ ಹೋಗಿದ್ದು ಗೊತ್ತು ಪಾಪ, ಒಳ್ಳೆ ಕೆಲಸ ಮಾಡೋಕೆ ಹೋಗಿದ್ದರು, ಇವ್ರು ಹೋಗಿದ್ದು ಒಳ್ಳೆ ಕೆಲಸ ಮಾಡೋಕ್ಕೇನೆ, ಅಲ್ಲಿ ಕರ್ಕೊಂಡು ಹೋಗಿದ್ದಲ್ಲ ಯಾರು ಬೇರೆಯವರು, ಅವ್ರು ಯಾರು ಕರ್ಕೊಂಡು ಹೋದರು ಅಂತ ಹೇಳಿದ್ದು. ಮೈಸೂರು ಬೆಂಗಳೂರು ಟೂ ವೀಲರು ನೋಡಿ, ಇವತ್ತು ಒಂದು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ, ಆ ರಸ್ತೆ ಇವರು ಎಲ್ಲ ಈಗ ಏನೋ ಒಂದು ದೊಡ್ಡ ಇತ್ತಗಳಿಗೆ ಕೊಟ್ಟಿದ್ದಾರೆ. ಪಾಪ ನಿನ್ನೆನೂ ಯಾರೋ ನಮ್ಮ ಡಿ ಕೆ ಸುರೇಶನು ಯೋಗೇಶ್ವರ ಮಾತಾಡಿದ್ದು ಅದು ಪತ್ರಿಕೆಯಲ್ಲಿ ನೋಡಿದೆ ಒಂದು ಪ್ಯಾರ. ಇವತ್ತು ಆ ರಸ್ತೆಯ ಕಾಮಗಾರಿಗೆ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಕ್ಕಂಥದ್ದಕ್ಕೆ ಮೈತ್ರಿ ಸರ್ಕಾರದಲ್ಲಿ ನಾನು ರೇವಣ್ಣ ಅವರು ತಗೊಂಡಂಥ ತೀರ್ಮಾನಗಳು, ಅದರಿಂದ ಆ ರಸ್ತೆ ಇವತ್ತು ಕಂಪ್ಲೀಟ್ ಆಗ್ತಿರೋದು. ಇಲ್ಲೇ ಅವ್ರು ಇನ್ನೂ 10 ವರ್ಷ ಆಗಿದ್ದಾರೆ ಎಲ್ಲಿ ಮಾಡೋರು. ನಿನ್ನೆ ಒಂದು ಪತ್ರಿಕೆಯಲ್ಲಿ ಪ್ರಮುಖ ಪತ್ರಿಕೆಯಲ್ಲಿ ರಾಜ್ಯದ ಹಲವಾರು ರಾಷ್ಟ್ರೀಯ ಹೆದ್ದಾರಿಗಳು ಕುಂಟು ನಡೀತಾ ಇರ್ತಕ್ಕಂಥದ್ದು, ಕುಂಠಿತ ಆಗಿರ್ತಕ್ಕಂಥದ್ದು, ಆಮೆ ವೇಗದಲ್ಲಿ ಹೋಗ್ತಾ ಇರ್ತಕ್ಕಂಥವ್ರ ಬಗ್ಗೆ 2 ಪೇಜ್ ಆರ್ಟಿಕಲ್ ಬರೆದಿದ್ದಾರೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಮೊನ್ನೆ ದಿನ. ಇದು ನ್ಯಾಷನಲ್ ಹೈವೇ ಯಾವ ರೀತಿ ಕರ್ನಾಟಕದಲ್ಲಿ ನಡೀತಿದೆ ಅಂತೇಳಿ. ಮೈಸೂರು ಬೆಂಗಳೂರು ರಸ್ತೆಗೆ ನಾವು ತೆಗೆದುಕೊಂಡಂಥ ನಿರ್ಧಾರ ಮೈತ್ರಿ ಸರ್ಕಾರದಲ್ಲಿ ಇವತ್ತಲ್ಲಿ ಕಂಪ್ಲೀಟ್ ಆಗಿದೆ. ನರೇಂದ್ರ ಮೋದಿ ಬಂದು ಈಗ ಓಪನ್ ಮಾಡ್ಬೋದು, ಆದರೆ ಆ ಕೆಲಸಕ್ಕೆ ನಮ್ಮದು ಕಾಂಟ್ರಿಬ್ಯೂಷನ್ ಇದೆ. ಎಲ್ಲ ಏರೋ ಅದು ಹೆಲಿಕಾಪ್ಟರ್ ಇಳಿಸ್ಕೊಳಕ್ಕೆ ಆ ರಸ್ತೆ ಬೇಕು ಉಪಯೋಗ ಮಾಡ್ಕೊಳಕ್ಕೆ ಹೇಳಿ. ಟೂ ವೀಲರು ಬೇಡ, 4 ವೀಲರು ಬೇಡ. ಆಲ್ರೆಡಿ 30 ಸಾವುಗಳಾಗಿದೆ ಆಕ್ಸಿಡೆಂಟ್ ಅಪಘಾತ ಆಗಿ, ಇನ್ನೂ ರಸ್ತೆ ಓಪನ್ ಆಗಲಿಲ್ಲ. 30 ಜನ ಈಗಾಗಲೇ ಆ ರಸ್ತೆಯಲ್ಲಿ ಓಡಾಟ ಮಾಡ್ತಕ್ಕಂಥ ಪ್ರಯಾಣಿಕರ ಒಂದು ಅಪಘಾತದಲ್ಲಿ ತೀರ್ಕೊಂಡು ಹೋಗಿದ್ದಾರೆ. ಇದು ಒಂದು ದೊಡ್ಡ ದೇಶ ಕೊಟ್ಟರೆ ಸಾಧನೆ ಇವ್ರದ್ದು. ಬನ್ನಿ, ನಾನು ಯಾತಕ್ಕೆ ತೆಗಿಲ್ಲಪ್ಪ, ಮೊನ್ನೆ ವಿಷು ಬಂದಿದ್ದಕ್ಕೆ ತೆಗೆದೆ. ನನಗೇನು ಬೇರೆ ಕೆಲಸ, ನನ್ನ ಮುಂದೆ ಇರೋದು ಪಂಚರತ್ನ ಕಾರ್ಯಕ್ರಮಗಳು. ಈ ನಾಡಿಗಾಗಿರ್ತಕ್ಕಂಥ ಏನೋ ಒಂದು ದೊಡ್ಡ ಮಟ್ಟದ ಅನಾಹುತಗಳೇನಾಗಿದೆ, ನಾಡಿಗೆ ಬಡ್ದಿರ್ತಕ್ಕಂಥ ಈ ಸರ್ಕಾರದ 3.5 ವರ್ಷದ ಅದಕ್ಕೇನಂತ ಕರಿತೀರಿ ಪದನ, ಈ 3.5 ವರ್ಷದ ಆಡಳಿತದಲ್ಲಿ ಜನತೆ ಮೇಲೆ ಆಗಿರ್ತಕ್ಕಂಥ ಆಘಾತಗಳು, ಅದನ್ನು ಸರಿಪಡಿಸ್ದಕ್ಕೆ ಪಂಚರತ್ನ ಯೋಜನೆಗಳನ್ನು ತರಬೇಕು ಅಂತ ಹೇಳಿ ಅದರ ಕಡೆ ನನ್ನ ಗಮನ.